ಕಳುಹಿಸಬೇಕಾದ ಬ್ರೇಕಿಂಗ್ ಸುದ್ದಿ ಇದು. ಹೌದು, ದೇವನಗುಂದಿ ಟರ್ಮಿನಲ್ ನಲ್ಲಿ ಮಹಾ ಎಡವಟ್ಟೊಂದು ನಡೆದಿದೆ. ಅದರ ಪರಿಣಾಮ ಪೈಪ್ ಲೈನ್ ಗಳಲ್ಲಿ ಬಂದ ಇಂಧನ ಸಂಗ್ರಹಿಸುವ ವಿಧಾನದಲ್ಲಿ ಏರುಪೇರಾಗಿ ಇಂಧನದಲ್ಲಿ ನೀರು ಮಿಶ್ರಿತ ಇಂಧನ 20,000 ಲೀಟರ್ ಸಾಮರ್ಥ್ಯದ ಟ್ಯಾಂಕ್ಗಳಲ್ಲಿ 150-200 ಲೀಟರ್ ನೀರು. ಹೌದು, ಪೆಟ್ರೋಲ್ ಬಂಕ್ಗಳಲ್ಲಿ ಡಂಪ್ ಮಾಡಲಾಗ್ತಿರುವ ಇಂಧನದಲ್ಲಿ ನೀರು ಮಿಶ್ರಿತ ಇಂಧನ ಹಾಕಿಸಿಕೊಳ್ಳಲು ಬಂಕ್ ಮಾಲೀಕರು ನಿರಾಕರಣೆ ಮಾಡಿದ್ದಾರೆ. HPCL ಕಂಪನಿ ಕ್ರಮಕ್ಕೆ ಬಂಕ್ ಮಾಲೀಕರು ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲವು ಡೀಸೆಲ್ ಟ್ಯಾಂಕರ್ಗಳಲ್ಲಿ ನೀರು ಮಿಶ್ರಿತ ಇಂಧನ, ಹಾಗಾಗಿ ಯಾವ ಡೀಸೆಲ್ ಬಂಕ್ಗಳು ಕೂಡ ಈ ತರಹದ ಇಂಧನಗಳನ್ನ ತೆಗೆದುಕೊಳ್ತಿಲ್ಲ, ಕಾರಣ ಅಷ್ಟು ಇಂಧನದಲ್ಲಿ ನೀರು ಮಿಶ್ರಿತವಾಗಿದೆ. ಮಂಗಳೂರಿನಿಂದ ಪೈಪ್ ಲೈನ್ಗಳಲ್ಲಿ ಟರ್ಮಿನಲ್ಗೆ ಬರುವಂತಹ ಇಂಧನ ಅದು. ದೇವನಗುಂದಿ ಟರ್ಮಿನಲ್ನ ದೊಡ್ಡ ದೊಡ್ಡ ಟ್ಯಾಂಕ್ಗಳಿಗೆ ಡಂಪ್ ಮಾಡಲಾಗ್ತಾ ಇತ್ತು. ಡಂಪ್ ಮಾಡುವ ವೇಳೆ ಇಂತಿಷ್ಟು ಪ್ರಮಾಣದ ನೀರಿನ ಸಂಗ್ರಹವಾಗಿರುತ್ತೆ, ಹಾಗೆ ಬಂದ ಇಂಧನ ನೀರಿನೊಂದಿಗೆ ಬೆರೆಯುತ್ತದೆ. ಹಾಗಂತ ಇದು ನೀರಿನ ಜೊತೆ ಇಂಧನದ ಕಲಬೆರಕೆಯಲ್ಲ, ಇಂಧನದ ಸಾಂದ್ರತೆ ಬ್ಯಾಲೆನ್ಸ್ ಮಾಡಲು ಹೀಗೆ ಮಾಡಲೇಬೇಕು. ಹಾಗೆ ಮಿಶ್ರಣವಾದ ನೀರು ಹಾಗೂ ಇಂಧನ ಕ್ರಮೇಣ ಬೇರ್ಪಡುತ್ತೆ, ಅಂದ್ರೆ ಬೇರೆ ಬೇರೆ ಆಗುತ್ತೆ. ಅಂದ್ರೆ ಕನಿಷ್ಠ 6-8 ಗಂಟೆಯವರೆಗೆ ನೀರು ಕೆಳಮಟ್ಟಕ್ಕೂ ಇಂಧನ ಮೇಲ್ಮಟ್ಟಕ್ಕೂ ಬರುವವರೆಗೂ ಕಾಯಬೇಕಾಗುತ್ತೆ. ಅದನ್ನ ದೃಢಪಡಿಸಿಕೊಂಡ ನಂತರವಷ್ಟೇ ಇಂಧನವನ್ನ ಲಾರಿಗಳಿಗೆ ಭರ್ತಿ ಮಾಡಬೇಕಾಗಿರುತ್ತೆ. ಆದ್ರೆ ಕಳೆದ 4-5 ದಿನಗಳಿಂದ ಸಿಬ್ಬಂದಿ ಎಡವಟ್ಟಿನಿಂದ ಇಂಧನ ಪೈಪ್ ಲೈನ್ಗಳಲ್ಲಿ ಬಂದು ಟ್ಯಾಂಕರ್ಗಳಲ್ಲಿ ಸಂಗ್ರಹವಾಗ್ತಿದ್ದ ಹಾಗೆ ಕಾಯುವ ತಾಳ್ಮೆ ಇಲ್ಲದೆ ಅದನ್ನ ಲಾರಿಗಳಿಗೆ ಭರ್ತಿ ಮಾಡಿ ಕಳುಹಿಸಲಾಗ್ತಾ ಇತ್ತು. ಅದರ ಪರಿಣಾಮ ಪ್ರತಿ ಡೀಸೆಲ್ ಟ್ಯಾಂಕರ್ಗಳಲ್ಲಿ ಇಂಧನಕ್ಕಿಂತ ಹೆಚ್ಚು ನೀರೇ ಕಾಣಿಸಿಕೊಳ್ತಿದೆ. ಹಾಗಾಗಿ ಈಗ ಈ HPCL ಕಂಪನಿಯ ಈ ಒಂದು ಕ್ರಮಕ್ಕೆ ಬಂಕ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.